ನೀವೆಲ್ಲ ಭಾಳಷ್ಟು ಜನ ಕೇಳ್ತೀರಿ ಕೆಲವೆಲ್ಲ ತನಿಖೆ ಹಗರಣ ಅಂತ. ಬೆಂಗಳೂರು ನಗರಕ್ಕೆ ಎಲ್ರಿಗೂ ಒಂದೇ. ಆರ್ ಆರ್ ನಗರದಲ್ಲಿ ಮುನಿರತ್ನನಿಗೆ ಏನು ತೊಂದರೆ ಕೊಟ್ಟರೆ ಅದು 27 ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಇಲ್ಲಿ ಒಂದಕ್ಕೆ ತೊಂದರೆ ಕೊಟ್ಟರೆ ಆ 27 ಮರು ತನಿಖೆ ಆಗತ್ತೆ. ಅಧಿಕಾರಿಗಳು ಇವತ್ತೇನನ್ನ ತಿರುಚಿ ಬರೆದ್ರೆ ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ದಾಖಲೆಗಳು ದೊಡ್ಡ ಸಂಸ್ಥೆಗೆ ಹೋಗಿ ಸೇರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತು ಇಲ್ಲಿನ ಅಧಿಕಾರಿಗಳು ತಿರುಚಿ ಬರೆದ್ರೆ ಮುಂದಿನ ದಿನಗಳಲ್ಲಿ ಅದೇ ದಾಖಲೆ ಮೇಲುಗಡೆಗೆ ಹೋಗುತ್ತೆ, ಇನ್ನು ದೊಡ್ಡ ಸಂಸ್ಥೆಗೆ. ತನಿಖೆ ಮಾಡೋ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ತನಿಖೆ ಮಾಡಬೇಕು. ಆರ್ ಆರ್ ನಗರದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ, ಸಾರ್ವಜನಿಕ ನಗರದಲ್ಲಿ ಅವ್ಯವಹಾರ ಆಗಿಲ್ಲ ಅಂತ ಹೇಳಿದ್ರೆ ಅದರ ದಾಖಲೆ ಮೇಲಕ್ಕೆ ಹೋಗುತ್ತೆ. ನಾನು ಯಾರಿಗೂ ಎಚ್ಚರಿಕೆ ಕೊಡ್ತಾ ಇಲ್ಲ. ತನಿಖೆ ನ್ಯಾಯಯುತವಾಗಿರ್ಬೇಕು, ಎಲ್ರಿಗೂ ಒಂದೇ ಆಗಿರ್ಬೇಕು. ಮಲ್ಲೇಶ್ವರದಲ್ಲಿ ತನಿಖೆ ಮಾಡಿ ಇಲ್ಲಿ ತಪ್ಪಿತಸ್ಥರಿದ್ದಾರೆ ಅಂತ ಹೇಳಿದ ಮೇಲೆ, ಬಿ ಟಿ ಎಂ ಅಲ್ಲಿ ತಪ್ಪಿತಸ್ಥರು ಇಲ್ಲ, ಚಾಮರಾಜಪೇಟೆಯಲ್ಲಿ ತಪ್ಪಿತಸ್ಥರು ಇಲ್ಲ, ಬ್ಯಾಟ್ರಾಯನ್ಪುರದಲ್ಲಿ ತಪ್ಪಿತಸ್ಥರು ಇಲ್ಲ, ಇವೆಲ್ಲ ಹೇಳಿದಾಗ ಆ ದಾಖಲೆಗಳು ಮೇಲುಗಡೆಗೆ ಹೋಗುತ್ತೆ. ಅಧಿಕಾರಿಗಳು ಏನು ನೇಮಕ ಮಾಡಿದ್ದಾರೆ ಐ ಎ ಎಸ್ ಅಧಿಕಾರಿಗಳನ್ನ, ಸಮಗ್ರವಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ವರದಿ ಕೊಟ್ಟರೆ ಅವ್ರಿಗೂ ಒಳ್ಳೇದು, ಇಲ್ಲಾಂದ್ರೆ ಅದೇ ದಾಖಲೆ ಅವ್ರಿಗೆ ಮುಳ್ಳಾಗತ್ತೆ. ನೋಡ್ರಿ, ನನಗಂತೂ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವತ್ತು ಉಪಮುಖ್ಯಮಂತ್ರಿಗಳ ಅಧಿಕಾರ ವಹಿಸ್ಕೊಂಡ್ರೆ ಆವತ್ತಿನಿಂದ ಅದಕ್ಕೆ 14 ಜನ ಸಸ್ಪೆಂಡ್ ಮಾಡಿರೋದು ಬರೀ ಆರ್ ಆರ್ ನಗರದಲ್ಲಿ ಮಾತ್ರ, ಇನ್ನು ಬೇರೆ ಎಲ್ಲೂ ಮಾಡಿಲ್ಲ. ನನ್ನ ಅವರ ಸ್ನೇಹ ಒಂದು 40 ವರ್ಷದ್ದು, ಅದಕ್ಕೆ ನನ್ನ ಮೇಲೆ ಅಭಿಮಾನ ಜಾಸ್ತಿ. ನೋಡಪ್ಪ, ರಾಜಕೀಯದಲ್ಲಿ ನಾನೇ ಮೊದಲು ನಾನೇ ಕೊನೆ, ನನಗೆ ಬೆದರಿಸುವಂಥದ್ದು ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನನ್ನ ಕ್ಷೇತ್ರಕ್ಕೆ ಒಳ್ಳೇದು ಮಾಡೋಂಗಿದ್ರೆ ನಾನು ಎಮ್ ಎಲ್ ಎ ಬಿಡು ಅಂತ ಹೇಳಿದ್ರೆ ನಾನು ಬಿಡಕ್ಕೆ ರೆಡಿ ಇದ್ದೀನಿ. ಕ್ಷೇತ್ರಕ್ಕೆ ಒಳ್ಳೇದು ಮಾಡಿ. ಈಗಾಗಲೇ ಅವರು ಹೇಳಿದಾರಲ್ಲ, ಆರ್ ಆರ್ ನಗರದಲ್ಲಿ 24 ಗಂಟೆ ನನ್ನ ಮಗ ಮನೆ ಬಾಗಿಲು ತೆಗೆದಿರುತ್ತೆ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆದರೆ ಆರ್ ಆರ್ ನಗರಕ್ಕೆ ಮಾತ್ರ ಹೇಳಿದ್ದಾರೆ, ಅವರು 224 ಕ್ಷೇತ್ರಗಳಿಗೆ ಸಚಿವರು ಅವರು, ಆದರೆ ಬಾಗಿಲು ತೆಗೆದಿರೋದು ಬರೀ ಆರ್ ಆರ್ ನಗರಕ್ಕೆ ಮಾತ್ರ. 223 ಜನಕ್ಕೆ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಆರ್ ಆರ್ ನಗರದವ್ರು ಯಾವಾಗೋದ್ರೂ ಬಾಗಿಲು ತೆಗೆದಿರುತ್ತೆ. ಆರ್ ಆರ್ ನಗರದಲ್ಲಿ ನಮ್ಮ ಸ್ವತಃ ಅಭ್ಯರ್ಥಿನೇ ಎಮ್ ಎಲ್ ಎ ಅಂತಾರೆ. ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ.